ಹತ್ತರಕ್ಕೆ ಯಮಕನ ಮರಡಿ ಹರಿಮಂದಿರದಲ್ಲಿ ಗೋಕುಲಾಷ್ಟಮಿ ಉತ್ಸವ ದಿನಾಂಕ 6ರಿಂದ ಆರಂಭ. ಹೌದು, ಹುಕ್ಕೇರಿ ತಾಲೂಕಿನ ಹತ್ತರಗಿ ಯಮಕನ ಮರಡಿ ಜೋಡಿ ಗ್ರಾಮದ ಹರಿಮಂದಿರದಲ್ಲಿ ಗೋಕುಲಾಷ್ಟಮಿ ಉತ್ಸವ ದಿನಾಂಕ 6, 7 ಮತ್ತು 8ನೇ ಈ ಮೂರು ದಿನಗಳ ಕಾಲ ನಡೆಯುವುದು. ಈ ಹರಿಮಂದಿರ ಮಠವು ಸಂಪ್ರದಾಯದಿಂದ ಕೂಡಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇದಕ್ಕಿದೆ. 1974ರಲ್ಲಿ ಈ ಹರಿಕಾರ ಪ್ರವೇಶ ಆರಂಭವಾದಾಗಿನಿಂದ ಬಹಳಷ್ಟು ಮಠದ ಅಭಿವೃದ್ಧಿ ಹೊಂದಿದ್ದು ಮಹಾರಾಷ್ಟ್ರ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ದಂಡು ಹರಿದು ಬರುವುದು ಎಂದು ಈಗಿನ ಮಹಾರಾಜರಾದ ಶ್ರೀ ಆನಂದ್ ಗೋಸ್ವಾಮಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 6ರಂದು ಬೆಳಗ್ಗೆ 10 ಗಂಟೆಗೆ ಹರಿಮಂದಿರ ಮಹಾದ್ವಾರ ಕಟ್ಟಡ ಭೂಮಿ ಪೂಜಾ ಮತ್ತು ಶ್ರೀಹರಿನಗರ ನಾಮಫಲಕ ಅನಾವರಣಗೊಳ್ಳುವುದು ಹಾಗೂ 11 ಗಂಟೆಗೆ ಭಜನೆ ಸ್ಪರ್ಧೆಗಳು ಉದ್ಘಾಟನೆಗೊಳ್ಳಲಿವೆ ಎಂದರು. ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರ ಹಸ್ತದಿಂದ ನೆರವೇರಲಿದೆ. ಮುಖ್ಯ ಅತಿಥಿಯಾಗಿ ಯಮಕನ ಮರಡಿ ಪಿಕೆಪಿಎಸ್ ಅಧ್ಯಕ್ಷ ಸುಹಾಸ್ ಜೋಶಿ ಆಗಮಿಸುವರು ಹಾಗೂ ಪ್ರತಿ ವರ್ಷದಂತೆ 3 ದಿನಗಳ ಕಾಲ ಶ್ರೀಕೃಷ್ಣ ಜನ್ಮ ಕೀರ್ತನೆ ಖ್ಯಾತ ಗಾಯನಕಾರರಾದ ಅಜಿತ್ ಕಟಕಡೆ ಅವರಿಂದ ಸಂಗೀತ ಕಾರ್ಯಕ್ರಮ ಮತ್ತು ಶಾಸ್ತ್ರೀಯ ಸಂಗೀತ ಸೇರಿದಂತೆ ಇನ್ನು ವಿವಿಧ ಕಾರ್ಯಕ್ರಮಗಳು ಜರುಗುವುದು. ಭಾಗವತ್ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಸೆಪ್ಟೆಂಬರ್ 6ನೇ ತಾರೀಕಿಗೆ ಆರಂಭ ಆಗ್ತಿದೆ. 6ನೇ ತಾರೀಕಿಗೆ ಕೃಷ್ಣಾಷ್ಟಮಿ, ಅದೇ ಜನ್ಮಕಾಳ ಅಂತಿರುತ್ತೆ. 7ನೇ ತಾರೀಕಿಗೆ ಪಾರಣೆ ಅಂತಿರುತ್ತೆ. 8ನೇ ತಾರೀಕಿಗೆ ಗೋಪಾಳ ಕಾಲ ಅಂತ ಕಾರ್ಯಕ್ರಮ ಆಗುತ್ತೆ. ಮೊದಲನೇ ದಿನ ಆದರೆ 6ನೇ ತಾರೀಕಿಗೆ ನಮ್ಮ ಈ ಮಠದಲ್ಲಿ ವಿಶಿಷ್ಟವಾದ 3 ಕಾರ್ಯಕ್ರಮಗಳಿದ್ದಾವೆ. ಆರಂಭದಲ್ಲಿ ನಮ್ಮ ಮಠದ ಮಹಾದ್ವಾರದ ಶಿಲಾನ್ಯಾಸ ಪೂಜೆಯನ್ನು ನಮ್ಮ ಈ ಭಾಗದ ಸಚಿವರಾದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಕೈಯಿಂದ ಶುಭಾಶಯದಿಂದ ನಾವು ಮಾಡ್ತಿದ್ದೀವಿ. ಆನಂತರ ಭಜನಾ ಮಂಡಳಿ ಕಾರ್ಯಕ್ರಮ ಉತ್ಸವನೂ ಇದೆ. ಆನಂತರ ನಮ್ಮ ಈ ಬಡಾವಣೆಗೆ ಶ್ರೀಹರಿ ಬಡಾವಣೆ ಶ್ರೀಹರಿನಗರ ಅಂತ ನಾಮಕರಣನೂ ಮಾಡಿಸ್ತಾ ಇದ್ದೀವಿ. ಆಮೇಲೆ 2ನೇ ದಿನ ಪಾರಣೆ ದಿನ ಸಾಯಂಕಾಲ ಖ್ಯಾತ ಗಾಯಕರಾದಂಥ ಶ್ರೀ ಅಜಿತ್ ಕಡಕಡೆಯವರಿಂದ ಸಂಗೀತ ಸೇವೆ ಇದೆ. ಆಮೇಲೆ 3ನೇ ದಿನ ಗೋಪಾಳ ಕಾಲ ಅಂತೀವಿ. ದಶಮಿ ದಿನ ಇಲ್ಲೇ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೋಪಾಳ ಕಾಲ ಮೊಸರು ಗಡಿಗೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಅವತ್ತು ಮಹಾಪ್ರಸಾದನೂ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬಂದು ಆಶೀರ್ವಾದ ಹಾಗೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳಿಗೆ ಒಂದು ವಿಶಿಷ್ಟವಾದ ಆಮಂತ್ರಣ ಈ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ಜಯ ಶ್ರೀಕೃಷ್ಣ.